ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾದಂಥ ದೌರ್ಜನ್ಯ, ಅತ್ಯಾಚಾರ, ಕೊಲೆಗಳು ಇವತ್ತು ಆಗ್ತಾ ಇದೆ. ಇದನ್ನು ಖಂಡಿಸಿ ಇವತ್ತು ವಿಶ್ವ ಹಿಂದೂ ಪರಿಷತ್ ದೇಶದಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಮಂಗಳೂರಿನ ಈ ಮಲ್ಲಿಕಟ್ಟೆ ಸರ್ಕಲ್ನಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಮುಖಾಂತರ ನಮ್ಮ ರಾಜ್ಯದ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ತಾವು ತಕ್ಷಣ ಇವತ್ತು ಬಾಂಗ್ಲಾದಲ್ಲಿ ಆಗುತ್ತಿರುವಂಥ ಹಿಂದೂಗಳ ಮೇಲೆ ಆಗುತ್ತಿರುವಂಥ ದೌರ್ಜನ್ಯದ ನಡುವೆ ನೀವು ಮಧ್ಯಪ್ರವೇಶ ಮಾಡಿ ಬಾಂಗ್ಲಾ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಬೇಕು. ಅಲ್ಲಿದ್ದಂಥ ಹಿಂದೂಗಳಿಗೆ ನ್ಯಾಯ ತೆಗೆದುಕೊಡಬೇಕು. ಅಲ್ಲಿ ಆಗುತ್ತಿರುವಂಥ ಯಾರೆಲ್ಲ ತನ್ನ ಜೀವವನ್ನು ಕಳೆಕೊಂಡಿದ್ದಾರೆ, ಮಠ ಮಂದಿರಗಳನ್ನು ಕಳೆಕೊಂಡಿದ್ದಾರೆ, ದೇವಾಲಯಗಳ ಧ್ವಂಸಗಳಾಗಿದೆ, ಅಂಥವರಿಗೆ ನ್ಯಾಯ ಸಿಗಬೇಕು ಎಂಬ ಕಾರಣಕ್ಕೋಸ್ಕರ ಬಾಂಗ್ಲಾ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಯಾರೆಲ್ಲ ಇಸ್ಲಾಮಿಕ್ ಭಯೋತ್ಪಾದಕರು ಇವತ್ತು ಈ ಕೃತ್ಯವನ್ನು ನಡೆಸ್ತಾ ಇದ್ದಾರೆ ಅವರ ಮೇಲೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂಬ ಕಾರಣಕ್ಕೋಸ್ಕರ ಇವತ್ತು ನಾವು ಪ್ರತಿಭಟನೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ಪ್ರತಿಭಟನೆಯ ಮುಖಾಂತರ ನಾವು ಬಾಂಗ್ಲಾದಲ್ಲಿರುವಂಥ ಎಲ್ಲ ಹಿಂದೂಗಳಿರ್ಬೋದು, ಸಿಖ್ಗಳಿರ್ಬೋದು, ಅವರಿಗೆ ನಾವು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಇವತ್ತು ಭಾರತದ ಹಿಂದೂ ಸಮಾಜ, ಇವತ್ತು ವಿಶ್ವ ಹಿಂದೂ ಪರಿಷತ್ ತಮ್ಮೊಟ್ಟಿಗಿದೆ. ತಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಇದು ಒಂದು ಭಾಗ. ಇನ್ನೊಂದು, ಇವತ್ತು ನಮ್ಮ ತುಮಕೂರು